ನಮ್ಮ ಯುವ ನಾಯಕರಾದ ಕೃಷ್ಣೇಗೌಡ ಪಾಟೀಲ್ ಅವರು ಹಾಗೂ ಪರಿಚಯ ಬೆಂಗಳೂರು ಸೌತ್ ಜಿಲ್ಲೆಯ ಟೀಮ್ ಮ್ಯಾನೇಜರ್ ಆಗಿ ಬಂದಿದ್ದೀವಿ. ಇಲ್ಲಿ ನಿಜವಾಗೂ ಈ ಕರ್ನಾಟಕ ರಾಜ್ಯ ಸರ್ಕಾರ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಇಂದ ಆಯೋಜಿಸಿರುವ ಈ ರಾಜ್ಯ ಮಟ್ಟದ ಹಾಕಿ ಕ್ರೀಡಾಕೂಟ ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ಆಮೇಲೆ ಬಂದಂಥ ಮಕ್ಕಳಿಗೆ ಒಂದು ಒಳ್ಳೆಯ ವ್ಯವಸ್ಥೆ, ಊಟದ ವ್ಯವಸ್ಥೆ ಹಾಗೂ ಎಲ್ಲ ಕ್ರೀಡಾಂಗಣಗಳ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಿದ್ದಾರೆ. ಈ ಒಂದು ಹೊಸ ಅಷ್ಟು ಟರ್ಫನ್ನು ಮಾಡಿ ಮಕ್ಕಳಿಗೆ ಅನುಕೂಲ ಆಗುವಂಗೆ ಮಾಡಿದಂಥ ನಮ್ಮ ಸಚಿವರಾದ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಅವರನ್ನು ನಾವು ತುಂಬ ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಒಂದು ಒಳ್ಳೆಯ ಒಂದು ಕ್ರೀಡೆಯನ್ನು ನಡೆಸಿಕೊಟ್ಟಿದ್ದೀರಾ. ಇದೇ ರೀತಿ ಮುಂಬರೋ ದಿನದಲ್ಲಿ ಕೂಡ ಇದು ಒಂದು ಒಳ್ಳೆಯ ಒಂದು ಕ್ರೀಡೆ ಆಗಬೇಕು. ಆಮೇಲೆ ಇಲ್ಲಿಂದ ಅಂತಾರಾಷ್ಟ್ರ ಮಟ್ಟಕ್ಕೆ ಕ್ರೀಡಾಪಟುಗಳು ಭಾಗವಹಿಸಬೇಕಂತ ನಾವು ಆಶಿಸ್ತೀವಿ. ಬೆಂಗಳೂರು ಸೌತ್ ಜಿಲ್ಲೆಯಿಂದ ಬಂದಿದ್ದೀವಿ, ಸ್ಯಾಮ್ಸನ್ ಡಾನ್ ಅಂತ ಟೀಮ್ ಮ್ಯಾನೇಜರ್ ಆಗಿ. ವೇದಿಕೆ ಹತ್ರ ಬರಬೇಕು. ದಕ್ಷಿಣ ಕನ್ನಡ ಟೀಮ್ ಮ್ಯಾನೇಜರ ವೇದಿಕೆ ಹತ್ರ ಬರಬೇಕು.
ಸರಿ ಇಲ್ಲ ಇಲ್ಲಿ ಆ ಗ್ರೌಂಡ್ ಕೂಡ ಸರ್ ಹೌದು ಹೌದು ಇದು ಮಗಡಿ ನಿನ್ನೆ ದಿನ ಇವತ್ತು ಮತ್ತು ನಾಳೆ ಒಟ್ಟು ಎರಡು ದಿನ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ರಾಜ್ಯ ಮಟ್ಟದ ಹಾಕಿ ಪಂದ್ಯಾವಳಿಗಳು ಗದುಗಿನಲ್ಲಿ ನಡೀತಾ ಇವೆ ಅನ್ನುವಂಥ ಮಾಹಿತಿ. ಅದರಲ್ಲಿ ಒಟ್ಟು 36 ತಂಡಗಳು ಗದುಗಿಗೆ ನಿನ್ನೆ ದಿನ ಮಧ್ಯಾಹ್ನದಿಂದ ಆಗಮಿಸಿದ್ದಾವೆ. ಒಟ್ಟು 15 ಮಹಿಳಾ ತಂಡಗಳು, 21 ಪುರುಷ ತಂಡಗಳು. ಅದರಲ್ಲಿ 15 ಮಹಿಳಾ ತಂಡಗಳಲ್ಲಿ 285 ಜನ ಅಂದರೆ ಮಕ್ಕಳು ಪ್ಲಸ್ ಟೀಮ್ ಮ್ಯಾನೇಜರ್, 18 ಮಕ್ಕಳು ಒಬ್ಬರು ಟೀಮ್ ಮ್ಯಾನೇಜರ್ ಸೇರಿ 15 ಮಹಿಳಾ ತಂಡಕ್ಕೆ 285 ಜನ, 21 ಪುರುಷ ತಂಡಗಳು ಅಂದರೆ ಬಾಯ್ಸ್ ಟೀಮ್ಗೆ 399 ವಿದ್ಯಾರ್ಥಿಗಳು ಮತ್ತು ಟೀಮ್ ಮ್ಯಾನೇಜರ್ಸು ಆಗಮಿಸಿದ್ದಾರೆ. ನಿನ್ನೆ ದಿನ ಮಾನ್ಯ ಜಿಲ್ಲಾಧಿಕಾರಿಗಳು ನಗರದ ಮಹಾತ್ಮ ಗಾಂಧಿ ಟರ್ಫ್ ಹಾಕಿ ಇಂಟರ್ನ್ಯಾಷನಲ್ ಸ್ಟೇಡಿಯಂದಲ್ಲಿ ವಿದ್ಯುಕ್ತವಾಗಿ ಈ ಹಾಕಿ ಟೂರ್ನಮೆಂಟ್ ಪ್ರಾರಂಭವಾಗಿದೆ. ಬಂದಂಥ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದಂಥ ಎಲ್ಲ ಮಕ್ಕಳಿಗೆ ಕೆ ಎಚ್ ಪಾಟೀಲ್ ಸಭಾಭವನ, ಒಳಾಂಗಣ ಕ್ರೀಡಾಂಗಣ, ಮಹಾತ್ಮ ಗಾಂಧಿ ಕ್ರೀಡಾಂಗಣ, ದೇವರಾಜ ಅರಸು ಸಭಾಭವನ ಜೊತೆಗೆ ಜಗಜೀವನ್ ರಾಮ್ ಸಭಾಭವನ ಒಳಗೊಂಡಂತೆ ಗೌರ್ಮೆಂಟ್ ಆರ್ಯಭಟ ಕಾಲೇಜು, ಎಚ್ ಸಿ ಎಸ್ ಕಾಲೇಜು, ಮೆನ್ಸಿಗಿ ಕಾಲೇಜು, ಗೌರ್ಮೆಂಟ್ ಕಾಲೇಜು, ಗೌರ್ಮೆಂಟ್ ಪಿ ಯು ಕಾಲೇಜು, ಈ ಥರ ಹಲವಾರು ಸ್ಥಳಗಳಲ್ಲಿ ಯಾವುದೇ ವಿದ್ಯಾರ್ಥಿಗಳಿಗೆ ತೊಂದರೆ ಆಗದ ಹಾಗೆ ವಸತಿ ವ್ಯವಸ್ಥೆಯನ್ನು ಸಹಿತವಾಗಿ ಮಾಡಲಾಗಿದೆ. ಅದರ ಜೊತೆಗೆ ವಸತಿ ಸ್ಥಳದಿಂದ ಊಟದ ವ್ಯವಸ್ಥೆಯನ್ನು ಕೆ ಎಚ್ ಪಾಟೀಲ್ ಸಭಾಂಗಣದಲ್ಲಿ ಮಾಡಿದ್ದು, ಎಲ್ಲರಿಗೂ ಸಹಿತ ವಸತಿ ಸ್ಥಳದಿಂದ ಊಟದ ಸ್ಥಳಕ್ಕೆ ಮತ್ತು ಕ್ರೀಡಾಂಗಣ ಅಂದರೆ ಆಟ ಮೂರು ಕ್ರೀಡಾಂಗಣಗಳಲ್ಲಿ ನಡೀತದೆ. ಒಂದನೇದ್ದು ಮಹಾತ್ಮ ಗಾಂಧಿ ಕ್ರೀಡಾಂಗಣ, ಎರಡನೇದ್ದು ಕೆ ಎಚ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣ, ಮೂರು ವಿದ್ಯಾದಾನ ಸಮಿತಿಯ ಕ್ರೀಡಾಂಗಣ. ಈ ಮೂರು ಕ್ರೀಡಾಂಗಣದಲ್ಲಿ ಹಾಕಿ ಒಂದು ಟೂರ್ನಮೆಂಟ್ ನಡೀತಾ ಇದೆ. ಬಂದಂಥ ಕ್ರೀಡಾಪಟುಗಳಿಗೆ ಮತ್ತು ಮ್ಯಾನೇಜರ್ಗೆ ಮತ್ತು ಉಸ್ತುವಾರಿ ವಹಿಸಿರುವಂಥ ಎಲ್ಲ ಸಿಬ್ಬಂದಿಗೂ ಸಹಿತವಾಗಿ ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಅತ್ಯುತ್ತಮವಾದಂಥ ಉತ್ತರ ಕರ್ನಾಟಕ ಶೈಲಿಯ ಜೋಳದ ರೊಟ್ಟಿ, ಚಪಾತಿ, ಗೋಧಿ ಹುಗ್ಗಿ, ಶಿರಾ, ಅನ್ನ, ಸಾಂಬಾರು, ಈ ಥರ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂಥ ಕ್ರೀಡಾಪಟುಗಳಿಗೆ ವಸತಿ ಇರ್ಬೋದು, ಊಟ ಉಪಹಾರ ಇರ್ಬೋದು, ಒಂದು ಅತ್ಯುತ್ತಮವಾದಂಥ ಸಾರಿಗೆ ವ್ಯವಸ್ಥೆಯನ್ನು ಸಹಿತವಾಗಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಎಲ್ಲ ಇಲಾಖೆಗಳ ಸಹಯೋಗದಲ್ಲಿ ಜಿಲ್ಲಾಡಳಿತದ ಮಾನ್ಯ ಜಿಲ್ಲಾಧಿಕಾರಿಗಳ ಸಹಾಯ ಸಹಕಾರದೊಂದಿಗೆ ಅತ್ಯುತ್ತಮವಾದಂಥ ರಾಜ್ಯ ಮಟ್ಟದ ಮಹಿಳಾ ಮತ್ತು ಪುರುಷ ಹಾಕಿ ಕ್ರೀಡಾಕೂಟಗಳು ನಡೀತಾ ಇವೆ ಅನ್ನುವಂಥದ್ದು. ಇದ್ರ ಜೊತೆಗೆ ಗದುಗಿನಲ್ಲಿ ಯಾಕೆ ನಮ್ಮ ಹೆಮ್ಮೆ ಅಂತಂದರೆ, ಗದುಗು ಹಲವಾರು ವರ್ಷಗಳಿಂದ ಹಾಕಿ ಕ್ರೀಡೆಗಳಿಗೆ ತನ್ನದೇ ಆದಂಥ ಒಂದು ಕೊಡುಗೆಯನ್ನು ನೀಡಿದೆ. ಇಲ್ಲಿರುವಂಥ ರಾಜು ಬಾಗಡೆ ಇರ್ಬೋದು, ಹರೀಶ್ ಮುಟುಗಾರ್ ಇರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿದಂಥ
ಹಾಕಿ ಪ್ರತಿಭೆಗಳು ಮತ್ತು ಅದರ ಜೊತೆಗೆ ಹಲವಾರು ನೂರಾರು ಜನ ಭಾರತೀಯ ತಂಡದಲ್ಲಿ ವಿವಿಧ ತಂಡಗಳಲ್ಲಿ ಗದುಗನ್ನು ಪ್ರತಿನಿಧಿಸಿದಂಥದ್ದನ್ನು ನಾವೆಲ್ಲ ಕಾಣ್ಬೋದು. ಮೊನ್ನೆ ಸೆಪ್ಟೆಂಬರ್ 13ನೇ ತಾರೀಕು ಮಾನ್ಯ ಉಸ್ತುವಾರಿ ಸಚಿವರಿಂದ ಉದ್ಘಾಟನೆಯಾಗಿರುವಂಥ ಮಹಾತ್ಮ ಗಾಂಧಿ ಹಾಕಿ ಕ್ರೀಡಾಂಗಣದಲ್ಲಿ ಈ ಒಂದು ಹಾಕಿ ಕ್ರೀಡಾಕೂಟಗಳು ಮತ್ತು ಕೆ ಎಚ್ ಪಾಟೀಲ್ ಕ್ರೀಡಾಂಗಣದಲ್ಲಿ ನಡೀತಾ ಇರುವಂಥದ್ದು ನಮಗೆಲ್ಲ ಸಹಿತ ಸಂತೋಷವಾಗಿದೆ. ವಿವಿಧ ಜಿಲ್ಲೆಗಳಿಂದ ಆಗಮಿಸಿರುವಂಥ ಕ್ರೀಡಾಪಟುಗಳು ಗದುಗು ಬಹಳಷ್ಟು ನಮಗೆ ಅತ್ಯುತ್ತಮವಾದಂಥ ವ್ಯವಸ್ಥೆಯನ್ನು ಮಾಡಿದೆ ಅನ್ನುವಂಥ ಹೆಮ್ಮೆಯ ಮಾತುಗಳನ್ನು ಎಲ್ಲ ಕ್ರೀಡಾಪಟುಗಳು ಹೇಳ್ತಾ ಇದ್ದಾರೆ. ನಮಸ್ಕಾರ, ನಾವು ಬಂದಿದ್ದ ಬ್ಯಾಂಗ್ಳೂರು ದಕ್ಷಿಣ ಅಂತ ಬಂದಿರೋದು. ಇಲ್ಲಿ ನಾವು ಸ್ಟೇಟ್ ಮ್ಯಾಚ್ ಆಡೋಕ್ಕೆ ಬಂದಿರೋದು. ನಾವು ಇವಾಗ ಗಂಟ ನಾವು ಒಂದು ಮ್ಯಾಚ್ ಆಡಿದ್ದೀವಿ. ನಾವು ನಿನ್ನೆ ಬೆಳಗ್ಗೆ ಬಂದಿದ್ದು, ನಮಗೆ ಫೆಸಿಲಿಟಿ ಎಲ್ಲ ಕೊಟ್ಟಿದ್ದರು, ಊಟ ಇರೋಕ್ಕೆ ಜಾಗ ಎಲ್ಲ ಕೊಟ್ಟಿದ್ದರು. ಇವಾಗ ಪರವಾಗಿಲ್ಲ, ನಾವು ಅಲ್ಲಿ ಉಳ್ಕೊಂಡು ಚೆನ್ನಾಗಿದೆ. ಇವಾಗ ಬೆಳಗ್ಗೆ ಬಂದುಬಿಟ್ಟು ನಮ್ಗೆ ಮೊದಲೇ ಮ್ಯಾಚ್ ಇತ್ತು, ಅದು ಮಂಡ್ಯದ ಮೇಲಿತ್ತು. 7-0 ಗೆದ್ವಿ ನಾವು. ಇವಾಗ ಎರಡನೇ ಮ್ಯಾಚ್ ಸ್ಟಾರ್ಟ್ ಆಗೋಕ್ಕಿದೆ, ನಮ್ಮ ಹುಡುಗಿರೆಲ್ಲ ವಾರ್ಮ್ ಅಪ್ ಮಾಡ್ತಾಯಿದ್ದಾರೆ. ಎರಡನೇ ಮ್ಯಾಚ್ ಬಂದು ದಕ್ಷಿಣ ಕನ್ನಡ ಜೊತೆಗಿದೆ. ಇವಾಗ ನಾವು ಎರಡನೇ ಮ್ಯಾಚ್ ನಾವು ಆಡ್ತಾ ಇರೋದು. ನಾಳೆ ಬಂದುಬಿಟ್ಟು ಇವಾಗ ಈ ಮ್ಯಾಚ್ ಗೆದ್ದರೆ ನಾವು ನಾಳೆ ಸೆಮಿಫೈನಲ್ಸ್ ಆಡ್ತೀವಿ, ಸೆಮಿಫೈನಲ್ಸು ಗೆದ್ದರೆ ಫೈನಲ್ಸ್ ಆಡ್ತೀವಿ. ಸೊ ಇವತ್ತೊಂದು ಸೇರಿ 3 ಮ್ಯಾಚ್ ಆಡಬೇಕು ಕೊನೆ. ನನ್ನ ಹೆಸರು ಋತುಶ್ರೀ ಅಂತ.